ದಾವಣಗೆರೆಯ ಆಸುಪಾಸಿನಲ್ಲೇ ಹಾಗಾದ್ರೆ ಮಡಾಳ್ ವಿರೂಪಾಕ್ಷಪ್ಪ ಇದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ 6 ದಿನಗಳಿಂದಲೂ ಕೂಡ ಪೊಲೀಸರಿಗೆ ಸಿಗದೆ ಬಚ್ಚಿಟ್ಕೊಂಡಿದ್ದಂತಹ ವ್ಯಕ್ತಿ ಇವತ್ತು ದಿಢೀರ್ ಅಂತ ಪ್ರತ್ಯಕ್ಷರಾಗಿದ್ದಾರೆ. ಪೊಲೀಸರ ಕಣ್ಣಿಗೆ ಬೀಳದ ಮಾಡಾಳ್ ಪ್ರತ್ಯಕ್ಷವಾಗಿದ್ದಾದ್ರೂ ಹೇಗೆ? ದಾವಣಗೆರೆಯಲ್ಲೇ ಇದ್ರ ಹಾಗಾದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಬೆಳಗ್ಗೆ 12:30ಕ್ಕೆ ಜಾಮೀನು ಸಿಕ್ಕಿದೆ. ಮಧ್ಯಾಹ್ನ 3:30 ಸಂದರ್ಭದಲ್ಲಿ ಇವರು ದಾವಣಗೆರೆಯ ಚನ್ನಗಿರಿಗೆ ಬಂದಿದ್ದಾರೆ. ಆ ನಂತರದಲ್ಲಿ ಬೆಂಬಲಿಗರು ಅವರಿಗೆ ಭವ್ಯ ಸ್ವಾಗತವನ್ನ ಕೊಟ್ಟು ಮೆರವಣಿಗೆ ಮೂಲಕ ಜೈಕಾರವನ್ನ ಹಾಕೊಂಡು ಹೋಗ್ತಾ ಇದ್ದಾರೆ. ಆ ಬೆಂಬಲಿಗರಿಗೆ ಇವರು ಒಬ್ಬ ಆರೋಪಿ, A1 ಆರೋಪಿ, ಅವರ ಮನೆಯಲ್ಲಿ ಕಂತೆ ಕಂತೆ ಹಣ ಸಿಕ್ತು, ಎಲ್ಲವೂ ಕೂಡ ಭ್ರಷ್ಟಾಚಾರ ನಡೆಸಿದಂತಹ ಒಂದು ಪ್ರಕರಣ, ಇದ್ಯಾವುದ್ರ ಅರಿವು ಇಲ್ವ ಅಥವಾ ಎಲೆಕ್ಷನ್ ಟೈಮ್ ಎಲ್ಲಿ ಟಿಕೆಟ್ ತಪ್ಪಿಡುತ್ತೋ ಅನ್ನೋ ಭೀತಿಯಲ್ಲಿ ಇನ್ನೂ ಕೂಡ ತಮ್ಮ ಪವರ್ ಏನು ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ ಈ ಒಂದು ಮೆರವಣಿಗೆ ಬೇಕಾಗಿತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವ ಪುರುಷಾರ್ಥಕ್ಕೆ ಈ ಸಂಭ್ರಮ ಸಡಗರ, ಈ ಮೆರವಣಿಗೆ ಅದ್ಧೂರಿ ಸ್ವಾಗತ? ಅಲ್ಲಿ ಬೆಂಬಲಿಗರಿಗೇನೋ ಅವಿವೇಕ ಇಲ್ಲ ಅಂತ ಹೇಳಬಹುದು, ಆದ್ರೆ ಈ ಶೋ ಕೊಟ್ಕೊಂಡು ಬರ್ತಾ ಇದ್ದಾರಲ್ಲ ಮಾಡಾಳ್ ವಿರೂಪಾಕ್ಷಪ್ಪ, ಇವರಿಗಾದ್ರೂ ವಿವೇಕ ಬೇಡವ? ಭ್ರಷ್ಟಾಚಾರ ಕೇಸ್ನಲ್ಲಿ ಸಿಕ್ಕಾಕೊಂಡಿರುವಂತಹ ವ್ಯಕ್ತಿ, ತಲೆಮರೆಸ್ಕೊಂಡಿದ್ದಂತಹ ವ್ಯಕ್ತಿ ಜಾಮೀನು ಸಿಕ್ಕ ಕೂಡಲೇ ಇವತ್ತು ಹೇಗೆ ಬಹಿರಂಗವಾಗಿ ಬಂದಿದ್ದಾರೆ ಅನ್ನೋದನ್ನ ಗಮನಿಸ್ಕೊಳ್ಳಿ. A1 ಆರೋಪಿ ತಾನು ಅನ್ನೋದು ಕೂಡ ಮರ್ತ ಹಾಗೆ ಕಾಣಿಸ್ತಾ ಇದೆ. ಏನೋ ಯುದ್ಧ ಗೆದ್ದು ಬಂದಂತಹ ವೀರನ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಾರ ತುರಾಯಿ ಪುಷ್ಪ ವೃಷ್ಟಿಯನ್ನ ಸಲ್ಲಿಕೆ ಮಾಡೋ ಮೂಲಕ ಜೈಕಾರವನ್ನ ಹಾಕ್ತಾ ಬೆಂಬಲಿಗರು ಅವರನ್ನ ಮೆರವಣಿಗೆ ಮೂಲಕವಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿರುವಂತಹ ಬಹುತೇಕ ಹೆಣ್ಣು ಮಕ್ಕಳು ಮನೆಯ ಮುಂದೆಯೇ ಜೈಕಾರವನ್ನ ಹಾಕೋ ಮೂಲಕವಾಗಿ ಏನೋ ದೊಡ್ಡ ವೀರಾಧಿವೀರ ಬರ್ತಾ ಇದ್ದಾರೆ ಅಂತ ಎಲ್ಲರೂ ಕೂಡ ಸಂಭ್ರಮದಿಂದ ಅವ್ರನ್ನ ಬರಮಾಡ್ಕೊಳ್ತಿದ್ದಾರೆ.